ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಸೊ ಕೊನೆಯದಾಗಿ ಗಂಡು ಮಕ್ಕಳಂತೂ ಚೇಂಜ್ ಆಗ್ತಾರಲ್ಲ ಅಥವಾ ಹೆಣ್ಮಕ್ಳಿಗೆ ಕೆಲವೊಬ್ರು ಆ ರೀತಿ ಕಮೆಂಟ್ ಮಾಡೋರು ಇರ್ತಾರೆ ನಾನು ನೋಡಿದರೆ ಜಾಸ್ತಿ ಕಮೆಂಟು ಮೇಡಮ್ ಒಂದು ಹೆಣ್ಣು ನಾನು ಇತ್ತೀಚೆಗೆ ಫೇಸ್ ಮಾಡ್ತಿರೋದೇನೆಂದರೆ ಸಿಂಗಲ್ ಆಗಿರೋರನ್ನ ಕಂಡ್ರೆ ಕೆಲವರು ಕೆಲವ್ರು ಹೇಳ್ತಾ ಇದ್ದೀನಿ ವರ್ಡ್ ಸ್ಪೆಸಿಫಿಕಾಗಿ ಹೇಳ್ತೀನಿ ಕೆಲವರು ಮದುವೆ ಆಗಿರೋರಿಗೆ ಆಗಲ್ಲ ಮೇಡಮ್ ಇನ್ನೂ ಸಿಂಗಲ್ ಆಗಿದ್ದೀರಾ ನೀನು ಮದುವೆ ಆಗು ಏನು ಕಮೆಂಟು ಮೇಡಮ್ ಒಟ್ನಲ್ಲಿ ಸಿಂಗಲ್ ಆಗಿದ್ರೆ ತುಂಬ ಜನದ ಕಣ್ಣಿಗೆ ಗುರಿ ಆಗ್ತೀವಿ ಮ್ಯಾಮ್ ಅದಂತೂ ಗ್ಯಾರಂಟಿ ಈ ರೀತಿ ಕಮೆಂಟ್ ಮಾಡೋರು ಮನಸ್ಥಿತಿ ಅಂತೂ ಚೇಂಜ್ ಆಗೋದಿಲ್ಲ ನಾವು ಹೆಣ್ಮಕ್ಳಾಗಿ ನಾವು ಎಷ್ಟು ಅಲ್ಲ ಈಗ ನೆಕ್ಸ್ಟ್ ನಿಮ್ಮಿಂದ ಏನಾದರೂ ಒಂದು ಸಂದೇಶ ಕೊಡೋದಾದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಸೇಫ್ಟಿಯಾಗಿ ನಮ್ಮ ನಮ್ ಮೆಷರ್ಸ್ ನಾವೇ ತಗೋಬೇಕಲ್ವಾ ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇರೋದು ಫೇಕ್ ಅಕೌಂಟ್ಸ್ ಏನಾದರೂ ನಿಮಗೆ ಈ ರೀತಿ ಒಂದು ನ್ಯೂ ಡಿಟಿ ಮೆಸೇಜಸ್ ಬಂದರೆ ದಯವಿಟ್ಟು ಬ್ಲಾಕ್ ಮಾಡಿ ಅದೇ ಯಾರಾದರೂ ರಿಯಲ್ ಅಕೌಂಟ್ ಇರೋರು ಫೀಮೇಲ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ರಿಯಲ್ ಅಕೌಂಟ್ ಇರೋರು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅಂಥ ಅಕೌಂಟ್ಗಳ ಮೇಲೆ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಜಾಸ್ತಿ ಕಂಪ್ಲೇಂಟ್ ಆದಷ್ಟು ಅವ್ರ ತಲೆಗೂ ಬರುತ್ತೆ ಓಹ್ ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರೂ ಡಿಸ್ಟರ್ಬ್ ಆಗಬೇಡಿ ಬಿಕಾಸ್ ನಮ್ಮನ್ನ ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಕಷ್ಟಗಳು ಏನು ನಮ್ಮದೇನು ಅಂತ ನಮಗೆ ಗೊತ್ತಿರುತ್ತೆ ದರ್ಶನ್ ಅವರ ಫ್ಯಾನ್ ನೀವು ಅಲ್ಲದೆ ಇದ್ರು ಅವರು ಒಂದು ಸಿನಿಮಾಗಳನ್ನ ನೋಡಿ ಇಷ್ಟಪಟ್ಟಿದ್ದೀರಾ ಆದರೆ ಅವರು ಈ ಒಂದು ಪರಿಸ್ಥಿತಿ ಮ್ಯಾಮ್ ನಾನು ಬಿಕಾಸ್ ನಾನು ಹೆಂಗೆ ಇಮ್ಯಾಜಿನ್ ಮಾಡ್ತೀನಿ ಅಂದರೆ ಆ ಒಂದು ಸ್ಥಿತಿಯಲ್ಲಿ ನಾನು ಇದ್ದಿದ್ದರೆ ಅಥವಾ ಈ ಒಂದು ಸ್ಥಿತಿ ಯಾರಾದರೂ ನನ್ನ ಹತ್ತಿರದವ್ರಿಗೆ ಬಂದಿದ್ದರೆ ಇವಾಗ ಎಷ್ಟು ವಿಷಯಗಳು ಅವ್ರ ಮೈಂಡಲ್ಲಿ ಓಡ್ತಿರ್ಬೋದಲ್ವ ಮ್ಯಾಮ್ ಏನು ಈ ಥರ ಆಗೋಯ್ತಲ್ಲ ಅಥವಾ ಏನೇನೋ ಓಡ್ತಿರ್ಬೋದು ಬಟ್ ಮೀಡಿಯಾ ಅವ್ರನ್ನ ತೋರಿಸಿದ ರೀತಿ ಆಗಿರ್ಬೋದು ಇದು ಹೆಂಗಾಗೋಯಿತು ಅಂದರೆ ಮ್ಯಾಮ್ ನಾವು ಅವ್ರ ಫ್ಯಾನ್ ಅಲ್ಲದೇ ಇದ್ರು ಆಗೋ ಥರ ಆಗೋಯ್ತು ನನಗೇನು ಅನಿಸಿದೆ ಅಂದರೆ ಈ ಒಂದು ಇನ್ಸಿಡೆಂಟ್ ಆದಮೇಲೆ ನಾನು ತುಂಬನೇ ಕಲ್ತಿದ್ದೀನಿ ಮ್ಯಾಮ್ ಇನ್ನೂ ತುಂಬನೇ ಪಾಠ ಕಲಿಸ್ತು ಈ ಒಂದು ಇನ್ಸಿಡೆಂಟ್ ನನಗೆ ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ದರ್ಶನ್ ಸರ್ ಬಟ್ ನನಗೇನಂತಂದರೆ ಆದಷ್ಟು ಬೇಗ ಅವರು ಐ ಐ ವಿಶ್ ಹಿ ಯಾಸ್ ಟು ಕಮ್ ಬ್ಯಾಕ್ ಕ್ಲೀನ್ ಆ್ಯಂಡ್ ನಾನು ಅವರ ಆ ಮುಖದಲ್ಲಿ ಒಂದು ನಗು ನೋಡ್ಬೇಕು ಮ್ಯಾಮ್ ಆದಷ್ಟು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಹೆಂಡತಿಯಾಗಿ ಅವರ ಪಕ್ಕ ನಿಂತಿರೋದು ಅವರ ಒಂದು ಕೆಲಸವನ್ನು ಅವರು ಮಾಡ್ತಿರೋವಂಥದ್ದು ಗಂಡನಿಗೆ ಧೈರ್ಯವನ್ನು ತುಂಬತಿರೋದು ಎಲ್ಲ ಅನಿಸಿದ್ರೆ ನಿಮಗೆ ಅವ್ರ ಸ್ಟ್ಯಾಂಡ್ ಎಷ್ಟು ಇಷ್ಟ ಆಗುತ್ತೆ ತುಂಬಾ ಹೀ ನೀ ವಿಜಯಲಕ್ಷ್ಮಿ ಮೇಡಮ್ ನಿಮ್ಮ ಸಪೋರ್ಟ್ ಅವರಿಗೆ ತುಂಬನೇ ಅವಶ್ಯಕತೆ ಇದೆ ಇವಾಗ ಬಿಕಾಸ್ ನೀವೇ ಸಪೋರ್ಟ್ ಮಾಡಬೇಕಾಗಿರೋದು ಅವರ ಒಂದು ರಾಯಭಾರಿಯಾಗಿ ಆಚೆ ಕಡೆ ನೀವೇ ಇರೋದು ಸೊ ಆ್ಯಂಡ್ ಇನ್ನೊಂದಷ್ಟು ಜನ ತೋರಿಸ್ತಾ ಇದ್ದಾರೆ ಅವರ ತಮ್ಮ ಬರ್ತಾಯಿಲ್ಲ ಅಮ್ಮ ಬರ್ತಾಯಿಲ್ಲ ಯಾರಿಗೂ ಪರ್ಸ್ನಲ್ ರೀಸನ್ಸ್ ಇರ್ಬೋದು ಮೇಡಮ್ ಅದನ್ನು ಒಂದು ನ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಅವರ ಅಮ್ಮ ಆರೋಗ್ಯದಲ್ಲಿ ಹೇಗಿದ್ದಾರೋ ಏನೋ ನಮಗೇನು ಗೊತ್ತಿದೆ ಸೊ ಯಾಕೆ ಬರ್ತಾಯಿಲ್ಲ ಅನ್ನೋದನ್ನು ಒಂದು ನ್ಯೂಸ್ ಮಾಡೋ ಬದಲು ಎಲ್ಲನೂ ಅದರದ್ದು ಪಾಡಿಗೆ ಬಿಟ್ಬಿಟ್ಟು ಸ್ವಲ್ಪ ತಿಳಿಯಾಗಲಿ ಮೇಡಮ್ ಈ ಒಂದು ಇಶ್ಯೂ ಆದಷ್ಟು ಬೇಗ ಸರ್ ಬರಲಿ ಆಚೆಗೆ ಕೊನೆಯದಾಗಿ ಗಂಡು ಮಕ್ಕಳಂತೂ ಚೇಂಜ್ ಆಗ್ತಾರಲ್ಲ ಅಥವಾ ಹೆಣ್ಮಕ್ಳೇ ಕೆಲೊಬ್ರು ಆ ರೀತಿ ಕಮೆಂಟ್ ಮಾಡೋರು ಇರ್ತಾರೆ ನಾನು ನೋಡಲಿದೆ ಜಾಸ್ತಿ ಕಮೆಂಟು ಮೇಡಮ್ ಒಂದು ಹೆಣ್ಣು ನಾನು ಇತ್ತೀಚೆಗೆ ಫೇಸ್ ಮಾಡ್ತಿರೋದೇನೆಂದರೆ ಸಿಂಗಲ್ ಆಗಿರೋರನ್ನ ಕಂಡ್ರೆ ಕೆಲವರು ಕೆಲವರು ಹೇಳ್ತಾ ಇದ್ದೀನಿ ವರ್ಡ್ ಸ್ಪೆಸಿಫಿಕಾಗಿ ಹೇಳ್ತೀನಿ ಕೆಲವರು ಮದುವೆ ಆಗಿರೋರ್ಗೆ ಆಗಲ್ಲ ಮೇಡಮ್ ಯಾಕೆ ಇನ್ನೂ ಸಿಂಗಲ್ ಆಗಿದ್ದೀರಾ ನೀನು ಮದುವೆ ಆಗು ಏನು ಕಮೆಂಟು ಮೇಡಮ್ ಒಟ್ನಲ್ಲಿ ಸಿಂಗಲ್ ಆಗಿದ್ರೆ ತುಂಬ ಜನದ ಕಣ್ಣಿಗೆ ಗುರಿ ಆಗ್ತೀವಿ ಮ್ಯಾಮ್ ಅದಂತೂ ಗ್ಯಾರಂಟಿ ಈ ರೀತಿ ಕಮೆಂಟ್ ಮಾಡೋರು ಮನಸ್ಥಿತಿ ಅಂತೂ ಚೇಂಜ್ ಆಗೋದಿಲ್ಲ ನಾವು ಹೆಣ್ಮಕ್ಳಾಗಿ ನಾವು ಎಷ್ಟು ಅಲ್ಲ ಈಗ ನೆಕ್ಸ್ಟ್ ನಿಮ್ಮಿಂದ ಏನಾದರೂ ಒಂದು ಸಂದೇಶ ಕೊಡೋದಾದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಸೇಫ್ಟಿಯಾಗಿ ನಮ್ಮ ಮೆಷರ್ಸ್ ನಾವೇ ತೊಗೋಬೇಕಲ್ವಾ ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇರೋದು ಫೇಕ್ ಅಕೌಂಟ್ಸಿಂದ ಏನಾದರೂ ನಿಮಗೆ ಈ ರೀತಿ ಒಂದು ನ್ಯೂಡಿಟಿ ಮೆಸೇಜಸ್ ಬಂದರೆ ದಯವಿಟ್ಟು ಬ್ಲಾಕ್ ಮಾಡಿ ಅದೇ ಯಾರಾದರೂ ರಿಯಲ್ ಅಕೌಂಟ್ ಇರೋರು ಫೀಮೇಲ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ರಿಯಲ್ ಅಕೌಂಟ್ ಇರೋರು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅಂಥ ಅಕೌಂಟ್ಗಳ ಮೇಲೆ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಜಾಸ್ತಿ ಕಂಪ್ಲೇಂಟ್ ಆದಷ್ಟು ಅವ್ರ ತಲೆಗೂ ಬರುತ್ತೆ ಓ ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯಾರೂ ಡಿಸ್ಟರ್ಬ್ ಆಗಬೇಡಿ ಬಿಕಾಸ್ ನಮ್ಮನ್ನ ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಕಷ್ಟಗಳೇನು ನಮ್ಮದೇನು ಅಂತ ನಮಗೆ ಗೊತ್ತಿರುತ್ತೆ ದರ್ಶನ್ ಅವರ ಫ್ಯಾನ್ ನೀವು ಅಲ್ಲದೆ ಇದ್ರು ಅವರು ಒಂದು ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಆದರೆ ಅವರು ಈ ಒಂದು ಪರಿಸ್ಥಿತಿ ಮ್ಯಾಮ್ ನಾನು ಹಾಂ ಬಿಕಾಸ್ ನಾನು ಹೆಂಗೆ ಇಮ್ಯಾಜಿನ್ ಮಾಡ್ತೀನಿ ಅಂದರೆ ಆ ಒಂದು ಸ್ಥಿತಿಯಲ್ಲಿ ನಾನು ಇದ್ದಿದ್ದರೆ ಅಥವಾ ಈ ಒಂದು ಸ್ಥಿತಿ ಯಾರಾದರೂ ನನ್ನ ಹತ್ತಿರದವ್ರಿಗೆ ಬಂದಿದ್ದರೆ ಇವಾಗ ಎಷ್ಟು ವಿಷಯಗಳು ಅವ್ರ ಮೈಂಡಲ್ಲಿ ಓಡ್ತಿರ್ಬೋದಲ್ವ ಮ್ಯಾಮ್ ಏನು ಈ ಥರ ಆಗೋಯ್ತಲ್ಲ ಅಥವಾ ಏನೇನೋ ಓಡ್ತಿರ್ಬೋದು ಬಟ್ ಮೀಡಿಯಾ ಅವ್ರನ್ನ ತೋರಿಸಿದ ರೀತಿ ಆಗಿರ್ಬೋದು ಇದು ಹೆಂಗಾಗೋಯಿತು ಅಂದರೆ ಮ್ಯಾಮ್ ನಾವು ಅವ್ರ ಫ್ಯಾನ್ ಅಲ್ಲದೇ ಇದ್ರು ಆಗೋ ಥರ ಆಗೋಯ್ತು ನನಗೇನು ಅನಿಸ್ತಿದೆ ಅಂದರೆ ಈ ಒಂದು ಇನ್ಸಿಡೆಂಟ್ ಆದಮೇಲೆ ನಾನು ತುಂಬಾ ಕಲ್ತಿದ್ದೀನಿ ಮ್ಯಾಮ್ ಇನ್ನೂ ತುಂಬಾ ಪಾಠ ಕಲಿಸ್ತು ಈ ಒಂದು ಇನ್ಸಿಡೆಂಟ್ ನನಗೆ ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ದರ್ಶನ್ ಸರ್ ಬಟ್ ನನಗೇನಂತಂದರೆ ಆದಷ್ಟು ಬೇಗ ಅವರು ಐ ಐ ವಿಶ್ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಕ್ಲೀನ್ ನಾನು ಅವರ ಮುಖದಲ್ಲಿ ಒಂದು ಒಂದಾಗೂ ನೋಡ್ಬೇಕು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಹೆಂಡತಿಯಾಗಿ ಅವರ ಪಕ್ಕ ನಿಂತಿರೋದು ಅವರು ಒಂದು ಕೆಲಸವನ್ನು ಅವರು ಮಾಡ್ತಿರೋದು ಗಂಡನಿಗೆ ಧೈರ್ಯವನ್ನು ತುಂಬತಿರೋದು ಎಲ್ಲ ಅನ್ಸಿದ್ರೆ ನಿಮಗೆ ಅವ್ರ ಸ್ಟ್ಯಾಂಡ್ ಎಷ್ಟು ಇಷ್ಟ ಆಗುತ್ತೆ ತುಂಬಾ ನೀ ವಿಜಯಲಕ್ಷ್ಮಿ ಮೇಡಮ್ ನಿಮ್ಮ ಸಪೋರ್ಟ್ ಅವರಿಗೆ ತುಂಬಾನೇ ಅವಶ್ಯಕತೆ ಇದೆ ಇವಾಗ ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಬಿಕಾಸ್ ನೀವೇ ಸಪೋರ್ಟ್ ಮಾಡಬೇಕಾಗಿರೋದು ಅವರ ಒಂದು ರಾಯಭಾರಿಯಾಗಿ ಆಚೆ ಕಡೆ ನೀವೇ ಇರೋದು ಸೊ ಆ್ಯಂಡ್ ಇನ್ನೊಂದಷ್ಟು ಜನ ತೋರಿಸ್ತಾ ಇದ್ದಾರೆ ಅವರ ತಮ್ಮ ಬರ್ತಾ ಇಲ್ಲ ಅಮ್ಮ ಬರ್ತಾ ಇಲ್ಲ ಯಾರ್ಯಾರಿಗೂ ಪರ್ಸ್ನಲ್ ರೀಸನ್ಸ್ ಇರ್ಬೋದು ಮೇಡಮ್ ಅದನ್ನು ಒಂದು ನ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಅವರ ಅಮ್ಮ ಆರೋಗ್ಯದಲ್ಲಿ ಹೇಗಿದ್ದಾರೋ ಏನೋ ನಮಗೇನು ಗೊತ್ತಿದೆ ಸೊ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಒಂದು ನ್ಯೂಸ್ ಮಾಡೋ ಬದಲು ಎಲ್ಲನೂ ಅದ್ರ ಪಾಡಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಿಳಿಯಾಗಲಿ ಮೇಡಮ್ ಈ ಒಂದು ಆದಷ್ಟು ಬೇಗ ಸರ್ ಬರಲಿ ಆಚೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ